ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ದಿವ್ಯಶ್ರೀ ಇವತ್ತು ಬೆಳಗಿನಿಂದ ವರದಿಯಾದ ಪ್ರಮುಖ ಸುದ್ದಿಯನ್ನು ನೋಡ್ತಾ ಹೋಗೋದಾದರೆ ಬ್ರ್ಯಾಂಡ್ ಬೆಂಗಳೂರಿನ ಮತ್ತೊಂದು ಕರಾಳ ಮುಖ ಬೆಳಕೆಗೆ ಬಂದಿದೆ ಮಹಾಲಕ್ಷ್ಮಿ ಲೇಔಟ್ನ ಅಶೋಕಪುರಂನಲ್ಲಿ ಹೊಸದಾಗಿ ಡಾಂಬರೀಕರಣ ಮಾಡಲಾಗಿದ್ದು ಒಂದೇ ದಿನಕ್ಕೆ ಕಿತ್ತು ಬಂದಿದೆ ಇದರಿಂದ ಸ್ಥಳೀಯರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರಿನ ಮುಖ ಮತ್ತೊಂದು ಅನಾವರಣಗೊಳ್ತಿರುವಂಥದ್ದು ಮೊನ್ನೆ ತಾನೇ ಹಲಸೂರು ಕೆಳಬರಿ ರಸ್ತೆ ಒಂದು ಕುಸಿದು ಬಹಳಷ್ಟು ವೈಟ್ ಟ್ಯಾಪಿಂಗ್ ರಸ್ತೆ ಕುಸಿದ ಕಾರಣ ಬಹಳಷ್ಟು ಆಕ್ರೋಶ ಕೂಡ ಕೇಳಿ ಬಂದಿತ್ತು ಸದ್ಯ ಮಹಾಲಕ್ಷ್ಮಿ ಲೇಔಟ್ ಬಳಿ ಈಗಾಗಲೇ ರಸ್ತೆ ಕಾಮಗಾರಿ ನಡೀತಾ ಇರುವಂತ ರಸ್ತೆ ಕಾಮಗಾರಿ ನಡೀತಾ ಇದ್ರು ಕೂಡ ರಸ್ತೆಯ ಡಾಂಬರೀಕರಣ ಕಿತ್ತು ಬರ್ತಾ ಇದೆ ಸೊ ಈಗಾಗಲೇ ವಾಹನ ಸರ್ವಾರರಾಗಿರ್ಬೋದು ಜನರು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ಅಂದ್ರೆ ಕಳಪೆ ಗುಣಮಟ್ಟದ ಒಂದು ಕಾಮಗಾರಿ ನಡೀತಾ ಇದೆ ಅಂತ ಬಿಬಿಎಂಪಿ ವಿರುದ್ಧ ಈಗ ಆಕ್ರೋಶವನ್ನು ಹೊರ ಹಾಕ್ತಿರುವಂತದ್ದು ಒಂದ್ ಕಡೆ ಈಗಾಗಲೇ ಬಿಬಿಎಂಪಿ ವೈಟ್ ಟ್ಯಾಪಿಂಗ್ ಮಾಡೋದಕ್ಕೆ ಸಿಲಿಕಾನ್ ಸಿಟಿಯ ಬಹುತೇಕ ರಸ್ತೆಗಳಿಗೆ ಈಗಾಗಲೇ ಪ್ಲಾನ್ ಅನ್ನು ಮಾಡಿಕೊಂಡಿರುವಂತದ್ದು ಈಗಾಗಲೇ ಎಂಟುನೂರು ಕೋಟಿ ವೆಚ್ಚದ ಸಾವಿರ ಕೋಟಿ ವೆಚ್ಚವನ್ನು ಬಿ ಬಿ ಎಂ ಪಿ ಅಂದ್ರೆ ವಹಿಸೋದಕ್ಕೆ ನಿರ್ಧಾರ ಮಾಡಿದೆ ಈಗಾಗಲೇ ಸರ್ಕಾರಕ್ಕೆ ಕೂಡ ಒಂದು ರಿಪೋರ್ಟ್ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಕೆಲ ರಸ್ತೆಗಳನ್ನ ವೈಟ್ ಟ್ಯಾಪಿಂಗ್ ಮಾಡ್ಬೇಕಂತ ಆದ್ರೆ ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ರಸ್ತೆ ಗುಂಡಿಗಳಿಂದ ಬಹಳಷ್ಟು ಸಮಸ್ಯೆಯನ್ನು ವಾಹನ ಸವಾರರು ಹಾಗೆರೆ ಜನಸಾಮಾನ್ಯರು ಎದುರಿಸ್ತಾ ಇದ್ದಾರೆ ಇದರಿಂದ ಜನಸಾಮಾನ್ಯರು ಈಗಾಗ್ಲೇ ಏನು ಬಿ ಬಿ ಎಂ ಪಿ ನಿರ್ಮಾಣ ಮಾಡ್ತಾ ರಸ್ತೆ ಏನಿದೆ ಸೊ ಅದನ್ನ ನಿರ್ಮಾಣ ಮಾಡುವಾಗ ಸರಿಯಾದ ಗುಣಮಟ್ಟದಿಂದ ಕೂಡಿದಂತಹ ಡಾಂಬರ್ ಆಗಿರ್ಬೋದು ಟ್ಯಾಪಿಂಗ್ ಆಗಿರ್ಬೋದು ಈ ರೀತಿಯಾದಂತಹ ಕಾಮಗಾರಿಯನ್ನು ಮಾಡಿ ಅದು ಬಿಟ್ಟು ಒಂದೆರಡು ದಿವಸಗಳಲ್ಲಿ ಕಿತ್ತು ಬರುವ ರೀತಿಯಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡಬೇಡಿ ಅಂತ ಈಗಾಗಲೇ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ಯಾಕಂದ್ರೆ ಈಗಾಗಲೇ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಮಹಾಲಕ್ಷ್ಮಿ ಲೇಔಟ್ ಬಳಿ ಇರುವಂತಹ ರಸ್ತೆ ಏನು ಕಳೆದ ಎರಡು ದಿವಸಗಳ ಹಿಂದೆ ಈ ರಸ್ತೆಗೆ ಒಂದು ಡಾಂಬರೀಕರಣ ಮಾಡಿರುವಂತದ್ದು ಆದ್ರೆ ರಸ್ತೆ ಈಗ ಕಿತ್ತು ಬರ್ತಾ ಇದೆ ಒಂದು ಕಡೆ ಮಳೆ ಬಂದಿಲ್ಲ ಆದ್ರೂ ಕೂಡ ರಸ್ತೆ ಕಿತ್ತು ಬರ್ತಾ ಇರುವ ಕಾರಣ ಕಳಪೆ ಕಾಮಗಾರಿ ನಡೀತಾ ಸ್ಪಷ್ಟವಾಗಿರುವಂತದ್ದು ಏನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ ಸಂಸತ್ತಿನಲ್ಲಿ ದಾಂಧಲಿ ನಡೆದಿರುವುದು ಇದೇ ಮೊದಲಲ್ಲ ಕಾಂಗ್ರೆಸ್ ವಿನಾಕಾರಣ ಇದನ್ನ ರಾಜಕೀಕರಣ ಮಾಡ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ಬನ್ನಿ ನೋಡೋಣ ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲಾದ್ಯಂತ ಸಾಕಷ್ಟು ಪ್ರಮುಖ ಬೆಳವಣಿಗೆಯಾಗಿವೆ ಇಂದು ಕೇಂದ್ರ ಗಣಿ ಕಲ್ಲಿದ್ದಲು ಹಾಗೂ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಮುಖವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಸತ್ತಿನ ಮೇಲೆ ಏನು ದಾಳಿ ಏನು ಯುವಕರಿಂದ ದಾಳಿ ಆಯಿತು ಆ ದಾಳಿಯನ್ನು ಖಂಡಿಸುತ್ತೇವೆ ಮತ್ತು ಇಡೀ ಈ ದಾಳಿಯ ಹಿನ್ನೆಲೆ ಏನಿದೆ ಮತ್ತು ಇದೊಂದು ಕಣ ಪೂರ್ವ ಪೂರ್ವ ನಿವೃತ್ತ ದಾಳಿಯಾಗಿದೆ ಅದರಿಂದ ಈ ದಾಳಿಯ ಹಿನ್ನೆಲೆ ಏನಿದೆ ಎಂಬ ಬಗ್ಗೆ ಸ್ಪಷ್ಟತೆಯನ್ನು ಮಾಡಬೇಕಾಗಿದೆ ಇಡೀ ಪ್ರಕರಣವನ್ನು ಸ್ಪೀಕರ್ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಮಾಡಬೇಕಾಗಿದೆ ಕೇವಲ ಒಂದು ರೀತಿಯ ಭಯಾನಕ ಕೃತ್ಯಗಳನ್ನು ನಡೆಸುವ ಮೂಲಕ ಇಂಥ ಪ್ರಕರಣಗಳು ಮೇಲಿಂದ ಮೇಲೆ ನಡೀತಿವೆ ಇದು ಒಂದೇ ಪ್ರಕರಣಗಳೆಲ್ಲ ಹಿಂದೆ ಹಲವಾರು ಪ್ರಕರಣಗಳು ಲೋಕಸಭೆ ಸಂಸತ್ ಮೇಲೆ ದಾಳಿಯಾಗಿವೆ ಆ ದಾಳಿಯನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ಈ ಪ್ರಕರಣ ಈ ಒಂದು ದಾಳಿಯಾದಂಥ ಪ್ರಕರಣವನ್ನು ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದಾಗ ಅಲ್ಲಿಯ ಒಂದು ವ್ಯವಸ್ಥೆ ಸರಿಯಾಗ್ತದೆ ಕಾನೂನು ಸುವ್ಯವಸ್ಥೆ ಹದಗೆಡುವ ವ್ಯವಸ್ಥೆಯಲ್ಲಿ ಕೇವಲ ಒಬ್ಬರ ಪಾತ್ರ ಇರುವುದಿಲ್ಲ ಇಡೀ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಮತ್ತು ಪ್ರತಿಪಕ್ಷಗಳು ಈ ಪ್ರಕರಣವನ್ನು ರಾಜಕೀಕರಣಗೊಳಿಸಬಾರದು ಎಲ್ಲೋ ಒಂದು ಕಡೆ ಈ ಕೃತ್ಯ ನಡೆದಾಗ ಒಬ್ಬ ಪಕ್ಷ ಅಥವಾ ಒಂದು ಆಡಳಿತಾರೋಢ ಪಕ್ಷ ಮೇಲೆ ಹಾಕಿ ಕೈ ತಳೆದು ಕೈ ತಳೆದುಕೊಳ್ಳುವ ಕೆಲಸವನ್ನು ಪ್ರತಿಪಕ್ಷಗಳು ಮಾಡ್ತಿದ್ದಾವೆ ಪ್ರತಿಪಕ್ಷಗಳ ಪಕ್ಷಗಳು ಅಲ್ಲಿ ಭೀತಿಪತ್ರಗಳನ್ನು ಹಿಡಿದುಕೊಂಡು ಆ ಸಂಸತ್ತಿನ ಒಳಗೆ ಗದ್ದಲ ಗಲಾಟೆ ಮಾಡಬಾರದು ಯಾಕೆಂದರೆ ಆ ಪ್ರಕರಣ ಒಂದು ಒಂದು ಸಂಸದರನ್ನಾಗಲಿ ಒಂದು ಸರ್ಕಾರವನ್ನಾಗಲಿ ಒಬ್ಬ ಸಂ ಒಬ್ಬ ಪ್ರಧಾನಿಗಳನ್ನಾಗಲಿ ಗುರಿ ಇಟ್ಟುಕೊಂಡು ಮಾಡಿದ್ದಲ್ಲ ಇಡೀ ಸಂಸತ್ತನ್ನು ಇಟ್ಕೊಂಡು ಮಾಡ್ತಕ್ಕಂಥ ಪ್ರಕರಣ ಆಗ್ತದೆ ಆದ್ದರಿಂದ ಯಾವುದೇ ರೀತಿಯ ಪ್ರಕರಣವನ್ನು ಹಗರಾಗಿ ತೆಗೆದುಕೊಳ್ಳಬಾರ್ದು ಅದರಿಂದ ಅಲ್ಲಿಯ ಸಂಸತ್ತರನ್ನು ಕೆಲವು ಅಮಾನತು ಮಾಡಿದಾಗ ಆ ಅಮಾನತು ಕೇವಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟದ್ದಲ್ಲ ಅಲ್ಲಿ ಈ ಪ್ರಕರಣ ಸಂಸತ್ತಿನ ಕೆಲ ಕಾನೂನನ್ನು ವ್ಯವಸ್ಥೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಆದ್ದರಿಂದ ನಾವು ಆ ಸಂಸದರನ್ನು ಅಮಾನತು ಮಾಡಿದ್ದೇವೆ ಜೊತೆಗೆ ಈ ಹಿಂದೆ ಹಲವಾರು ಪ್ರಕರಣಗಳಾದಾಗ ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಬಿ ಜೆ ಪಿ ಹಾಗೂ ಆಡಳಿತಾರೂಢ ಪಕ್ಷ ಗಂಭೀರವಾಗಿ ಖಂಡಿಸಿ ಖಂಡನೆ ಮಾಡಿ ಪ್ರಕರಣವನ್ನು ತನಿಖೆ ಮಾಡಲಾಗಿತ್ತು ಅದೇ ರೀತಿ ಈ ಪ್ರಕರಣವನ್ನು ಸಹ ಗಂಭೀರವಾಗಿ ಸರ್ಕಾರ ತೆಗೆದುಕೊಳ್ಬೇಕಾಗಿದೆ ಆದ್ದರಿಂದ ಇನ್ನು ಬೆಳಗಾವಿಯ ಏನು ಮಹಿಳೆಯನ್ನು ವ್ಯವಸ್ಥೆಗೊಳಿಸಿದ ಪ್ರಕರಣವನ್ನು ಸಹ ಸಹ ಖಂಡನೆ ಮಾಡ್ತೇವೆ ಮತ್ತು ಇವತ್ತು ಸಹ ನಾವು ರಾಜ್ಯದಿಂದ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಕರೆ ಕೊಟ್ಟಿದ್ದೇವೆ ಆ ಇಡೀ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದ್ದು ಭ್ರಷ್ಟಾಚಾರ ಮತ್ತು ತುಷ್ಟೀಕರಣ ರಾಜಕಾರಣದಿಂದಾಗಲೇ ಇಂಥ ಪ್ರಕರಣಗಳು ನಡೀತಿ ಎಂಬ ಗಂಭೀರ್ ಆರೋಪ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ ಜೊತೆಗೆ ನಾನು ಬಿ ಜೆ ಪಿಯಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಕುರಿತಂತೆ ಮಾತನಾಡಿದ ಅವರು ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ ಆದಂಥ ಪ್ರಕರಣವನ್ನು ಈ ಒಂದು ಏನು ಅಸಮಾಧಾನ ಆಗಿದೆ ಸೋಮಣ್ಣ ಸೇರಿದಂತೆ ಅನೇಕರನ್ನ ಕರೆದು ಮಾತನಾಡಿಸಿದ್ದೇವೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಕೆಲವರನ್ನ ಪಕ್ಷಕ್ಕೆ ಸೆಳೆದುಕೊಳ್ಳುವ ನಿಟ್ಟಿನಲ್ಲಿ ಅವರಲ್ಲೇ ಒಡಕನೊಟ್ಟು ಮಾಡ್ತದೆ ಮತ್ತು ಯಾರ್ಯಾರು ಈ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಆಗಲಿಕ್ಕೆ ಹೋಗ್ತಾ ಇದ್ದಾರಲ್ಲ ಅವರಲ್ಲೇ ಅಸಮಾಧಾನ ಆಗಿದೆ ಯಾಕಂದ್ರೆ ಯಾರು ಪಕ್ಷಕ್ಕೆ ಬರ್ತಾರೆ ನಂತರ ಇನ್ನು ಕೆಲವು ಪಕ್ಷಕ್ಕೆ ಸೇರ್ಪಡೆ ಕೊಡುವ ವಿಚಾರದಲ್ಲಿ ಅಪೋಸ್ ಮಾಡ್ತಿದ್ದಾರೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅವರವರೆಲ್ಲ ಭಿನ್ನಾಪ್ರೆಯಾಗಿ ಖಂಡಿತವೂ ಅದು ಬೀದಿ ಬರುವ ಕಾಲ ಸಮೀಪ ಇದೆ ಎಂಬ ಹೇಳಿಕೆಯನ್ನು ಪ್ರಹ್ಲಾದ್ ಜೋಶಿ ಕೊಟ್ಟಿದ್ದಾರೆ ಇವಿಷ್ಟು ಪ್ರಮುಖ ಬೆಳವಣಿಗೆ ಆಗಿವೆ ಕ್ಯಾಮರಾ ಪರ್ಸನ್ ಪಕಿರೋಡ ಜೊತೆ ಕಲ್ಮೇಶ್ ಮಂಡ್ಯಾಳ್ ಜಿ ನ್ಯೂಸ್ ಕನ್ನಡ ಹುಬ್ಬಳ್ಳಿ ಪರೀಕ್ಷೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗಲೇ ಕಲಬುರ್ಗಿ ಹಾಗೂ ವಿಜಯಪುರ ಕೆಸೆಟ್ ಪರೀಕ್ಷಾ ಕೇಂದ್ರಗಳನ್ನು ಏಕಾಏಕಿ ಸ್ಥಳಾಂತರಗೊಳಿಸಲಾಗಿದೆ ಇದು ಪರೀಕ್ಷಾರ್ಥಿಗಳ ಆಕ್ರೋಶಕ್ಕೂ ಕಾರಣವಾಗಿದೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್ ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಕೆಸೆಟ್ ಎಕ್ಸಾಮ್ ಗಳನ್ನ ನಡೆಸಲಿಕ್ಕೆ ಒಂದು ಸಿದ್ಧತೆ ಮಾಡಿಕೊಂಡಿದೆ ಹೀಗಾಗಿ ಸಾಕಷ್ಟು ಅಪ್ಲಿಕೇಶನ್ಗಳನ್ನು ಕರೆದಿರತಕ್ಕಂಥದ್ದು ಕಲ್ಬುರ್ಗಿ ವಿಜಯಪುರ ಹುಬ್ಬಳ್ಳಿ ಬೆಳಗಾವಿ ದಾವಣಗೆರೆ ಬೆಂಗಳೂರು ಸೇರಿದಂತೆ ಹಲವು ಕಡೆ ಒಂದು ಪರೀಕ್ಷಾ ಕೇಂದ್ರಗಳನ್ನ ತೆರೆದಿತ್ತು ಆದ್ರೆ ಕಲ್ಬುರ್ಗಿ ಮತ್ತು ವಿಜಯಪುರ ಪರೀಕ್ಷಾ ಕೇಂದ್ರಗಳನ್ನ ಏಕಾಏಕಿ ಸ್ಥಳಾಂತರ ಮಾಡೋ ಮೂಲಕ ಯಾವ ಒಂದು ಪರೀಕ್ಷಾ ಕೇಂದ್ರಗಳಿಗೆ ಕತ್ತರಿ ಹಾಕೋ ಮೂಲಕ ಕಲಬುರ್ಗಿಯ ಪರೀಕ್ಷಾ ಕೇಂದ್ರವನ್ನ ಬೆಂಗಳೂರಿಗೆ ಹಾಗೂ ವಿಜಯಪುರ ಪರೀಕ್ಷಾ ಕೇಂದ್ರವನ್ನ ತುಮಕೂರಿಗೆ ಏನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಸ್ಥಳಾಂತರ ಮಾಡಿರ್ತಕ್ಕಂಥದ್ದು ಇದಕ್ಕೆ ಸಾಕಷ್ಟು ಒಂದು ಆಕ್ರೋಶವು ಸಹಿತ ಏನು ವಿದ್ಯಾರ್ಥಿಗಳಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು ಯಾಕಂದ್ರೆ ಈ ಹಿಂದೆ ಪರೀಕ್ಷೆ ಕರೆದಾಗ ಏನು ಕೆಸೆಟ್ ಎಕ್ಸಾಮ್ಗೆ ಎಕ್ಸಾಮ್ಗೆ ಒಂದು ಅಪ್ಲಿಕೇಶನ್ ಕರೆದಾಗ ಆ ಒಂದು ಸ್ಥಳದಲ್ಲಿ ಕಲ್ಬುರ್ಗಿ ಪರೀಕ್ಷಾ ಕೇಂದ್ರ ಆಯ್ಕೆ ಮಾಡ್ಕೊಳ್ಳಿಕ್ಕೆ ವಿಜಯಪುರ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇತ್ತು ಆದ್ರೆ ಈಗ ಏಕಾಏಕಿ ಅದನ್ನ ರದ್ದುಪಡಿಸಿರೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಹಿಂದೆ ಕೆಎ ಎಕ್ಸಾಮ್ ಏನು ಕರ್ನಾಟಕ ಪರಿ ಪರೀಕ್ಷಾ ಪ್ರಾಧಿಕಾರ ಕೆಎ ಎ ಎಕ್ಸಾಮ್ ನಡೆಸಿತ್ತು ಎಫ್ ಡಿ ಎ ಆಗಲಿ ಪೊಲೀಸ್ ನೇಮಕಾತಿ ಆಗಲಿ ಈ ಇದರಲ್ಲಿ ಸಾಕಷ್ಟು ಈ ಬ್ಲೂಟೂತ್ ಸೇರಿದಂತೆ ಸಾಕಷ್ಟು ಅವ್ಯವಹಾರ ನಡೆದಿತ್ತು ಪಿ ಐ ಸ್ಕ್ಯಾಮ್ ಸಹಿತ ನಡೆದಿತ್ತು ಈ ಎಲ್ಲಾ ಘಟನೆಗಳು ಈ ಭಾಗದಲ್ಲಿ ನಡೆಯುತ್ತಿವೆ ಅನ್ನೋ ಕಾರಣಕ್ಕಾಗಿ ಒಂದು ಈ ಪರೀಕ್ಷಾ ಕೇಂದ್ರಗಳನ್ನ ಸ್ಥಳಾಂತರ ಮಾಡಿದಾರಾ ಅಂತಕ್ಕಂಥ ಅನುಮಾನ ವಿದ್ಯಾರ್ಥಿಗಳನ್ನ ಕಾಡ್ತಾ ಇದೆ ಆದ್ರೆ ಇದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸ್ಪಷ್ಟವಾದಂತಹ ಉತ್ತರವನ್ನ ಕೊಟ್ಟಿಲ್ಲ ಹೀಗಾಗಿ ಏನು ಗೊಂದಲಗಿಡ ವಿದ್ಯಾರ್ಥಿಗಳು ನೋಡು ಪರೀಕ್ಷಾ ಪ್ರಾಧಿಕಾರ ಸರಿಯಾದ ಒಂದು ವ್ಯವಸ್ಥೆ ಮೂಲಕ ಪರೀಕ್ಷೆಯನ್ನ ನಡೆಸಬೇಕು ಆದ್ರೆ ಆ ವ್ಯವಸ್ಥೆಗೆ ಸೂಕ್ತ ಭದ್ರತೆಯನ್ನು ಒದಗಿಸಿ ಇದೇ ಭಾಗದಲ್ಲೇ ನಡೆಸಬೇಕು ಅದು ಬಿಟ್ಟು ಏಕಾಏಕಿ ಬೆಂಗಳೂರಿಗೆ ಸ್ಥಳಾಂತರ ಮಾಡಿದ್ರೆ ಕಲಬುರಗಿ ಸುತ್ತಮುತ್ತಲಿರ್ತಕ್ಕಂಥ ಏನು ಜಿಲ್ಲೆ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಹಾಗೂ ವಿಜಯಪುರ ಜಿಲ್ಲೆ ಆ ಸುತ್ತಮುತ್ತ ಜಿಲ್ಲೆಗಳ ಅಭ್ಯರ್ಥಿಗಳು ಬೆಂಗಳೂರು ಮತ್ತು ತುಮಕೂರಿಗೆ ಹೋಗಿ ಪರೀಕ್ಷೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಹೀಗಾಗಿ ಅದನ್ನ ಕೂಡಲೇ ರದ್ದುಪಡಿಸಬೇಕು ಕಲಬುರ್ಗಿ ಮತ್ತು ವಿಜಯಪುರದಲ್ಲೇ ಪರೀಕ್ಷೆಯನ್ನು ನಡೆಸಬೇಕು ಅಂತಕ್ಕಂಥ ಆಗ್ರಹ ವಿದ್ಯಾರ್ಥಿಗಳಿಂದ ಬಂದಿದೆ ಸಿದ್ದು ಸಾತ್ಯ ಜಿ ಕನ್ನಡ ನ್ಯೂಸ್ ಕಲಬುರ್ಗಿ ಅಥಣಿಗೆ ಪೌರಾಡಳಿತ ಸಚಿವ ಖಾನ್ ಆಗಮನ ತಿಳಿತಾ ಇದ್ದಂತೆ ಸ್ಥಳೀಯ ಪುರಸಭೆ ಅಧಿಕಾರಿಗಳು ಸಚಿವರನ್ನ ಮೆಚ್ಚಿಸುವುದಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳ ಈ ನಡೆಗೆ ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಸಂಪೂರ್ಣ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ಎಂಬ ಉತ್ತರ ಎಂಬಂತೆ ಇವತ್ತು ಅಥನಿಯ ಪುರಸಭೆ ಅಧಿಕಾರಿಗಳು ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದು ಸದ್ಯ ಈಗ ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಗ್ರಾಸವಾಗಿದೆ ಏನು ಇವತ್ತು ಪೌರಾಡಿತ ಸಚಿವ ಖಾನ್ ಇವರು ಆತನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಮತ್ತು ಪುರಸಭೆಯಲ್ಲಿ ನಗರಸಭೆಯಾಗಿ ಮಾರ್ಪಾಟಾದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಲಿದ್ರು ಆದರೆ ಏನು ಸಚಿವರು ಆಗಮಿಸುತ್ತಿದ್ದಂತೆ ಸದ್ಯ ಈಗ ಅತನಿಯ ಸ್ವಚ್ಛತಾ ಕಾರ್ಯಕ್ಕೆ ಇಲ್ಲಿನ ಸ್ಥಳೀಯ ಪುರಸಭೆ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಹೇಳಬೇಕು ಕಳೆದ ಹಲವಾರು ವರ್ಷಗಳಿಂದ ಗಬ್ಬೆದ್ದು ನಾರುತ್ತಿರುವ ತ್ಯಾಜ್ಯವನ್ನು ಸದ್ಯ ಈಗ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಬೇರೆ ಕಡೆ ಶಿಫ್ಟ್ ಅನ್ನು ಮಾಡ್ತಾ ಇದ್ದಾರೆ ಮತ್ತು ರೋಡ್ ನಲ್ಲಿ ಧೂಳು ಇಳದಂತೆ ನೀರನ್ನು ಕೂಡ ಹಾಕ್ತಾ ಇದ್ದಾರೆ ಸದ್ಯ ಈಗ ಪುರಸಭೆಯ ಅತನಿ ಅಧಿಕಾರಿಗಳ ಒಂದು ರೀತಿ ಜನಸಾಮಾನ್ಯರಿಗೆ ಒಂದು ನ್ಯಾಯ ಮತ್ತು ಸಚಿವರಿಗೆ ಒಂದು ನ್ಯಾಯ ಅರ್ಥದಲ್ಲಿ ಸದ್ಯ ಈಗ ಸಾರ್ವಜನಿಕರು ಕೂಡ ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವರು ದಿಢೀರ್ನೆ ಭೇಟಿ ನೀಡಿ ಇಲ್ಲಿನ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸಿದರು ಮತ್ತು ಇಲ್ಲಿನ ಹಲವಾರು ಸಮಸ್ಯೆಗಳನ್ನು ಸಾರ್ವಜನಿಕರ ಆಲಿಸಿ ಅಧಿಕಾರಿಗಳನ್ನು ತರಾಟೆ ತೆಗೆದುಕೊಂಡು ಪ್ರಸಂಗ ಕೂಡ ನಡೆದಿದೆ ಆದರೆ ಎಲ್ಲ ಒಂದು ಕಡೆ ಸಚಿವರು ಆಗಮಿಸುತ್ತಿದ್ದಂತೆ ಅಧಿಕಾರಿಗಳು ಈ ರೀತಿ ಯಾಕೆ ಮಾಡ್ತಾರೆ ಎಂಬ ಸಾರ್ವಜನಿಕ ವಲಯದಲ್ಲಿ ಗ್ರಾಸವಾಗಿದೆ ಹಿಂದೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅತನಿಗೆ ಭೇಟಿ ನೀಡಿದಾಗ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕೂಡ ಇದೇ ರೀತಿ ಮಾಡಿದ್ರು ಇವತ್ತು ಅತನಿ ಪಟ್ಟಣ ಮಾಜಿ ಡಿ ಸಿ ಎಂ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ ಸೌದಿ ಪ್ರಭಾವಿ ಉಳ್ಳ ಶಾಸಕರ ಸ್ವಕ್ಷೇತ್ರದಲ್ಲಿ ಅತನಿಯ ಕೆಲವು ಸಮಸ್ಯೆಗಳು ವ್ಯಕ್ತಿಕ್ತವಾಗಿ ತೋರ್ತಾ ಇತ್ತು ಆದರೆ ಹಲವಾರು ಬಾರಿ ಸಾರ್ವಜನಿಕರು ಕೂಡ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗುತ್ತಿರಲಿಲ್ಲ ಆದರೆ ಇವತ್ತು ಸಚಿವರು ಬರುತ್ತಾರೆ ಎಂಬ ವಿಷಯ ತಿಳಿಯುತ್ತಿದ್ದಂತೆ ಏನು ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಸದ್ಯಗ ಸ್ವಚ್ಛತೆ ಕಾರ್ಯಕ್ಕೆ ಮುಂದಾಗಿದ್ದು ಸದ್ಯಗ ಸಾರ್ವಜನಿಕರ ಕೆಂಗನಿಗೆ ಗುರಿಯಾಗಿದ್ದಾರೆ ಅಂತಾನೆ ಹೇಳಬೇಕು ರಸ್ತೆಯ ಡಿವೈಡರ್ ಮೇಲಿನ ಮಣ್ಣು ಮತ್ತು ಕಸ ಕಡ್ಡಿಗಳನ್ನು ತೆಗೆದು ಮತ್ತು ಅತನಿಯಲ್ಲಿ ಧೂಳದ ವಾತಾವರಣ ನಿರ್ಮಾಣವಾಗುತ್ತಿದ್ದು ಆ ಧೂಳು ಹೇಳದಂತೆ ಎಲ್ಲಾ ರೋಡ್ಗಳಿಗೆ ಸುಮಾರು ಐದಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೀರನ್ನು ಸಿಂಪಡಿಸಿ ಸದ್ಯಗ ಸಚಿವರನ ಓಲೈಕೆಗೆ ಇಲ್ಲಿನ ಅಧಿಕಾರಿಗಳು ಮುಂದಾಗಿದ್ದಾರೆ ಎಂಬ ಸದ್ಯಗ ಮಾತು ಕೂಡ ಕೇಳಿ ಬರ್ತಾ ಇದೆ ಎಲ್ಲೋ ಒಂದು ಕಡೆ ಕಟ್ಟ ಕಡೆಯ ವ್ಯಕ್ತಿಗೂ ಕಾನೂನು ಮತ್ತು ಸರ್ಕಾರ ನೆರವಾಗಬೇಕೆಂಬ ದೃಷ್ಟಿಯಲ್ಲಿ ಸದ್ಯ ಈಗ ಸಚಿವರಿಗೆ ಒಂದು ರೀತಿ ಮತ್ತು ಸಮಾಜಕ್ಕೆ ಒಂದು ರೀತಿಯ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮೂಡಿದೆ ಸದ್ಯ ಈಗ ಸಚಿವರು ಇಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟನ್ನು ಆದೇಶಿಸಿ ಎಲ್ಲರಿಗೂ ಒಂದೇ ರೀತಿ ಸ್ವಚ್ಛತೆ ಕಾಪಾಡಬೇಕೆಂಬ ನಿಟ್ಟಿನಲ್ಲಿ ಇಲ್ಲಿನ ಸಚಿವರು ಇಲ್ಲಿನ ಅಧಿಕಾರಿಗಳಿಗೆ ತಿಳಿ ಹೇಳಬೇಕೆಂಬುದನ್ನು ಇಲ್ಲಿನ ಸಾರ್ವಜನಿಕರ ಆಶಯವಾಗಿದೆ ನಾನು ಶಿವರಾಜ್ ಹೆಸರಿಗೆ ಜಿ ಕನ್ನಡ ನ್ಯೂಸ್ ಚಿಕ್ಕೋಡಿ ರೈತನ ಮಗನಿಗೆ ಹೆಣ್ಣು ಕೊಡಿಸಿ ಅಂತ ಡಿಸಿ ಮುಂದೆ ವೃದ್ಧರೊಬ್ಬರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ತುಮಕೂರಿನ ಶಿರಾದಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ರೈತ ಜಯರಾಮಪ್ಪ ಎಂಬುವರು ಡಿಸಿಗೆ ಮನವಿ ಮಾಡಿಕೊಂಡಿದ್ದಾರೆ ಇದಕ್ಕೆ ಶಾಸಕ ಟಿ ಬಿ ಜಯಚಂದ್ರ ಹಾಗೂ ಅಧಿಕಾರಿಗಳು ಶಾಕ್ ಆಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ತುಮಕೂರು ಪ್ರತಿನಿಧಿ ಯೋಗೀಶ್ ನೀಡಿದ್ದಾರೆ ಬನ್ನಿ ನೋಡೋಣ ರೈತರಿಗೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ ಅನ್ನೋ ಮಾತು ಸಹಜವಾಗಿ ಕೇಳಿ ಬರ್ತಾನೆ ಇದೆ ಇವತ್ತು ಕೂಡದ ಒಂದು ಪ್ರಸಂಗ ಆ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಇವತ್ತು ದರ್ಶನ ಇತ್ತು ಆ ದರ್ಶನ ಉದ್ರೊಬ್ಬರು ಏನು ತಮ್ಮ ಮಗನಿಗೆ ಹೆಣ್ಣು ಇಲ್ಲ ಇರೋ ಅನ್ನೋ ಮನವಿನ ತಂದು ಡಿ ಸಿ ಅವ್ರಿಗೆ ಕೊಟ್ಟರು ಇವತ್ತಷ್ಟೇ ಅಧಿಕಾರ ಸ್ವೀಕೃತ ಸ್ವೀಕಾರ ಮಾಡಿರ್ತಕ್ಕಂಥ ಶುಭ ಅವರು ಈ ಮನವಿನ ಸ್ವೀಕಾರ ಮಾಡಿದ್ರು ಮತ್ತು ಅದೇ ಸಂದರ್ಭದಲ್ಲಿ ಶಾಸಕ ಟಿ ಬಿ ಜೈಜೇಂದ್ರವರು ಕೂಡ ಇದ್ದರು ಯಾಕೆಂದರೆ ರೈತರ ಬ ರೈತರು ಹಳ್ಳಿ ಭಾಗಗಳಲ್ಲಿ ಎಷ್ಟು ಹೆಣ್ಣುಮಕ್ಕಳಿಗಾಗಿ ಏನು ತೊಂದರೆ ಅನುಭವಿಸ್ತಿದ್ದಾರೆ ಮತ್ತು ಸರಿಯಾಗಿ ಹೆಣ್ಣು ಕೊಡ್ತಾ ಇಲ್ಲ ಕೃಷಿಕರಿಗೆ ಅನ್ನೋದು ಆ ವ್ಯಕ್ತಿ ವೃದ್ಧನ ಮಾತಿನಲ್ಲಿ ಇವತ್ತಿತ್ತು ಯಾಕೆಂದರೆ ಯುದ್ಧ ಏನು ಚಿಕ್ಕನಕೋಟೆ ಅಂದ ಶಿರಾ ತಾಲೂಕಿನ ಚಿಕ್ಕನಕೋಟೆ ಗ್ರಾಮದವರು ಈ ಜಯರಾಮಪ್ಪ ಕಳೆದ ಎಂಟತ್ತು ವರ್ಷಗಳಿಂದ ಆತನ ಮಕ್ಕಳಿಗಾಗಿ ಹೆಣ್ಣನ್ನು ಹುಡುಕ್ತಾನೆ ಇದ್ದಾರೆ ಆದರೆ ಹೋದ ಕಡೆ ಎಲ್ಲ ಅವರಿಗೆ ಮಗ ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೇಳ್ತಾರೆ ಸಹಜವಾಗಿ ಮಗ ಈ ಥರ ರೈತ ಕೃಷಿಕನಾಗಿದ್ದಾನೆ ಅಂತ ಹೇಳಿದ್ರು ಕೂಡ ಮದುವೆ ಸಾಕ್ತಾಯಿಲ್ಲ ಹಾಗಾಗಿ ಇದರಿಂದ ನೊಂದಂಥ ತಂದೆ ನೇರವಾಗಿ ಇವತ್ತು ಈ ಒಂದು ಜನತಾ ದಶನ ಕಾಣಿಸ್ಕೊಂಡ್ರು ಸರ್ಕಾರ ಯಾರಿಗೆ ಏನೆಲ್ಲ ಮಾಡುತ್ತೆ ಆದರೆ ಹೆಣ್ಣು ಏನು ಅನ್ನೋ ಉರ್ದನ ಮುಗ್ಧತೆ ಒಂದು ಪ್ರಶ್ನೆ ಎಲ್ಲರನ್ನ ಸಹಜವಾಗಿ ಕಾಡಿತ್ತು ಆದರೆ ಇದನ್ನು ಮನವಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಡಿ ಸಿ ಅವರು ಕೂಡ ಅಂತ ಮಾತನ್ನು ಕಳಿಸಿದ್ದಾರೆ ಆದರೆ ಗ್ರಾಮೀಣ ಭಾಗಗಳಲ್ಲಿ ಇವತ್ತು ರೈತರ ಸ್ಥಿತಿ ಮತ್ತು ರೈತರಿಗೆ ಹೆಣ್ಣು ಕೊಡುವಂಥ ವಿಚಾರದಲ್ಲಿ ಏನೆಲ್ಲ ಸಮಸ್ಯೆಗಳಿದ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ರೈತ್ರ ರೈತರೊಬ್ಬರು ಹಾಗಾಗಿ ಇದಕ್ಕೆ ಯಾವ ರೀತಿಯ ಜಿಲ್ಲಾಡಳಿತ ಕ್ರಮವಹಿಸುತ್ತೆ ಗೊತ್ತಿಲ್ಲ ಆದರೆ ಇದು ನೋಡೋರ ಕಣ್ಣಿಗೆ ಒಂದು ರೀತಿಯ ತಮಾಷೆ ದೃಶ್ಯ ಅಂತ ಕಂಡು ಬಂದರೂ ಕೂಡ ರೈತರು ರೈತರ ಮಕ್ಕಳು ಎಷ್ಟು ತೊಂದರೆಗೆ ಅನುಭವಿಸ್ತಿದ್ದಾರೆ ಅನ್ನೋದು ಈ ಒಂದು ಪ್ರಕರಣದಿಂದ ಗೊತ್ತಾಗುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ